ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ರಾಜಕೀಯ ಮುಖಂಡರಾಗಲಿ, ವಿವಿಧ ಸಂಘ ಸಂಸ್ಥೆಯ ಮುಖಂಡರಾಗಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವುದು ಸಹಜ. ಆದರೆ ಹಬ್ಬದ ನೆಪದಲ್ಲಿ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡುವ ಬದಲು ಅದೇ ಹಣವನ್ನು ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ನೆರವು ನೀಡಿದರೆ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಮುಂದೆ ಬರಲು ಸಾಧ್ಯವಾಗುತ್ತದೆ ಎಂದು ತಾಂಡವಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಬಿ ಶಿವಣ್ಣ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಲ್ಲದೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಸಹ ಈ ಸಂದರ್ಭದಲ್ಲಿ ಆಗಿದ್ದಾರೆ, ಅವರು ಸಹ ಈ ಶುಭ ಸಂದರ್ಭದಲ್ಲಿ ಸ್ಪಂದಿಸಿರುತ್ತೆ. ಹಾಗೆ ಈ ತಾಂಡವಪುರದಿಂದ ಬಂದಿರುವಂಥ ಎಲ್ಲ ಈ ತಂಡದ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳಿಗೆ ಸಹ ಈ ಶುಭ ಸಂದರ್ಭದಲ್ಲಿ ಸ್ಪಂದಿಸಿರುತ್ತೆ. ಈ ಕಾರ್ಯಕ್ರಮದೊಟ್ಟಿಗೆ ಈ ಕಡೆ ಸಲ್ಲಿಸೋಣ. ಹಾಗೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಸಹವರ್ತಿಯಿಂದ ಎಲ್ಲರೂ ಸಹ ಈ ಅನ್ನಮಾಪನ ಕಾರ್ಯಕ್ರಮವನ್ನು ಸಲ್ಲಿಸ್ತಾಯಿದ್ದೀವಿ. ಈ ದಿನ ನಮ್ಮ ಪ್ರಧಾನಾದಂಥ ಕೆ ಪಿ ರವಿಕುಮಾರ್ ಅವರ ಹುಟ್ಟುಹಬ್ಬ ಇತ್ತು. ಈ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಬಿಳಿಗಿರಿ ರಂಗನಾಥ ಸನ್ನಿಧಿಗೆ ಬಂದಿದ್ದೀವಿ. ಇಲ್ಲಿ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಜೊತೆ ಪ್ರದೀಪ್ ಕುಮಾರು ಕೂಡ ಇದ್ದಾರೆ. ಮೊದಲಿಗೆ ರವಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ನಾವು ಪ್ರದೀಪ್ ಕುಮಾರ್ ಅಧ್ಯಕ್ಷರಾದಂಥ ಪ್ರದೀಪ್ ಕುಮಾರ್ ಅವ್ರನ್ನ ಕೇಳಿದಾಗ ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ, ನಾವು ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ನಿಮ್ಮ ಶಾಲೆಯ ಮಕ್ಕಳಿಗೆ ಬ್ಯಾಗು ಹಾಗೂ ಟೋಪಿಗಳನ್ನು ನಾವು ವಿತರಣೆ ಮಾಡ್ತೀವಿ ಅಂತ ಕೇಳಿದಾಗ ಅವ್ರು ನಮ್ಮ ನಾನು ಕೂಡ ಲಯನ್ಸ್ ಕ್ಲಬ್ನ ಶ್ರೀಗಂಧ ಕ್ಲಬ್ನಲ್ಲಿ ನಾನು ಮೆಂಬರ್ ಆಗಿದ್ದೀನಿ. ನಮ್ಮ ಕ್ಲಬ್ನ ಅಧ್ಯಕ್ಷರು ಕೂಡ ಜ್ಯೋತಿ ಮೇಡಮ್ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಇದ್ದಾರೆ. ಅವರು ಭಾಳ ಖುಷಿಯಿಂದ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಊಟದ ವ್ಯವಸ್ಥೆ ಮತ್ತು ಬ್ಯಾಗ್ ವಿತರಣೆ ಮತ್ತು ನಮ್ಮ ಸ್ನೇಹಿತರಾದಂಥ ಶಶಿಯವರು, ನಮ್ಮ ಪಂಚಾಯತಿ ಪಿ ಡಿ ಅವರಾದಂಥ ಪ್ರಕಾಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸಹಾಯ ಮಾಡಿದ್ದಾರೆ. ಮತ್ತು ನಮಗೆ ಭಾಳ ಖುಷಿಯಾಯಿತು. ಇಂಥ ಕಾಲದಲ್ಲಿ ಈಗ ಬಿಳಿಗಿರಿ ರಂಗನಾಥ ಬೆಟ್ಟದ ಎರಕ್ಕನ ಕದ್ದೆ ಅಂತ ಈ ಶಾಲೆ, ಈ ಶಾಲೆಯಲ್ಲಿ ಸುಮಾರು 55 ಮಕ್ಕಳು
ವ್ಯಾಸಂಗ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಬಡ ಮಕ್ಕಳು ಇರೋದ್ರಿಂದ ನಾವು ಇಲ್ಲಿಗೆ ಹೋಗ್ಬೇಕು, ಇಲ್ಲೇ ಆಚರಣೆ ಮಾಡಬೇಕು, ಮಕ್ಕಳ ಜೊತೆ ಊಟ ಭಾಷಣೆ ಮಾಡ್ಕೋಬೇಕು, ಮತ್ತು ಮಕ್ಕಳಿಗೆ ನಮ್ಮ ಕಡೆಯಿಂದ ಏನಾದರೂ ಕೊಡಬೇಕು, ಸಹಾಯ ಆಗಬೇಕು ಮಕ್ಕಳಿಗೆ, ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ, ಮತ್ತು ಇಲ್ಲಿ ಮುಂದಿನ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅವರಿಗೆ ಟೋಪಿ ಅವಶ್ಯಕತೆ ಇದೆ ಅಂತ ನಮ್ಮ ಅಧ್ಯಕ್ಷರು ಹೇಳಿದರು. ಆದ್ದರಿಂದ ನಾವು ಟೋಪಿ ಮತ್ತು ಬ್ಯಾಗ್ಗಳನ್ನು ಈ ದಿನ ವಿತರಣೆ ಮಾಡಿದ್ದೀವಿ. ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಶಾಲೆಯ ಶಿಕ್ಷಕರು ಮತ್ತು ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳ ಖುಷಿಯಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ನಾನು ತುಂಬಿರೋದಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಬಿಳಿಗಿರಿಬೆಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿಳಿಗಿರಿಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಬಿಳಿಗಿರಿಬೆಟ್ಟದ ಬಿಳಿಗಿರಿಗದ್ದೆ ಬಿಳಿಗಿರಿಬೆಟ್ಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಈ ಎರಡು ಶಾಲೆಗಳಿಗೆ ನಮ್ಮ ಮೈಸೂರಿನ ಮೈಸೂರು ಜಿಲ್ಲೆಯ ಉದ್ಯಮಿಗಳಾದಂಥ ನಮ್ಮ ರವಿಕುಮಾರ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ತಾಂಡೂಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ನಮ್ಮ ಶ್ರೀ ಶಿವಣ್ಣರವರು ಮತ್ತು ತಂಡದ ವತಿಯಿಂದ ನಮ್ಮ ಈ ಒಂದು ಎರಡು ಸರ್ಕಾರಿ ಶಾಲೆಗಳಿಗೂ ಯಥೇಚ್ಛವಾಗಿ ನಮ್ಮ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಬುಡಕಟ್ಟು ಜನಾಂಗದವರು ನಮ್ಮ ಕಾಡು ಸೋಲಿಗ ಮಕ್ಕಳು ಓದ್ತಾ ಇರೋದ್ರಿಂದ ನಿಮ್ಮ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಅಂತ ಕೇಳಿದಾಗ ನಮ್ಗೆ ತುಂಬ ಖುಷಿಯಾಯಿತು. ಅದರಂತೆ ಸ್ಕೂಲ್ ಬ್ಯಾಗು ಮತ್ತು ಟೊಪ್ಪಿಗಳು ಮತ್ತು ಈ ಒಂದು ಇವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಸಿಹಿಹಂಚುವುದರ ಮೂಲಕ ನಮ್ಮ ಈ ಒಂದು ಎರಡು ಶಾಲೆಗಳಿಗೆ ಇದನ್ನೆಲ್ಲ ಕೊಟ್ಟಂಥ ರವಿಕುಮಾರ್ ಸರ್ ಮತ್ತು ಶಿವಣ್ಣ ಅವ್ರ ತಂಡ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಮುಂದಿನ ದಿನಗಳಲ್ಲಿ ಭಗವಂತ ಇನ್ನೂ ಹೆಚ್ಚೆಚ್ಚಿನ ಶಕ್ತಿ ಕೊಡಲಿ ಅಂತ ಅವ್ರನ್ನ ಇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಧನ್ಯವಾದಗಳು. ಕುಮಾರ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರ ಹುಟ್ಟುಹಬ್ಬ ಆಚರಣೆನ ಇಲ್ಲಿ ಡಿಆರ್ಎಲ್ಸ್ ತನಕ ಬಂದು ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ಈ ಒಂದು ಸೌಲಭ್ಯಗಳನ್ನ ಕೊಟ್ಟು ಮಾಡ್ತಿರೋದು ತುಂಬ ಸಂತೋಷ. ಶಿವಣ್ಣ ಸರ್ ಇದೆಲ್ಲ ಆಯೋಜನೆ ಮಾಡಿ ಅವರು ನಮ್ಮ ಶ್ರೀಗಂಧ ಕ್ಲಬ್ನಲ್ಲಿ ಮುಂದಿನ ಬಾರಿ ಸರ್ ಅಧ್ಯಕ್ಷ ಆಗೋರು ಸರ್ ಒಂದು ಇದರಲ್ಲಿ ಎಲ್ಲನೂ ಪ್ರಯೋಗ ಮಾಡಿಕೊಂಡು ಎಲ್ಲನೂ ಕರ್ಕೊಂಡು ಇಲ್ಲಿ ತನಕ ಬಂದು ಈ ಒಂದು ಸೇವಾ ಚಟುವಟಿಕೆ ಮಾಡಿರೋದ್ರಿಂದ ನಮ್ಗೆ ತುಂಬ ಖುಷಿ ಆಗ್ತಿದೆ. ರವಿಕುಮಾರ್ ಸರ್ಗೆ ಮತ್ತಷ್ಟು ಆಯಸ್ಸು, ಆರೋಗ್ಯ, ಶ್ರೇಯಸ್, ಅಭಿವೃದ್ಧಿ ಎಲ್ಲ ಕೊಟ್ಟು ತಾಯಿ ವರ್ಷ ವರ್ಷ ಇದೇ ಥರ ಒಳ್ಳೊಳ್ಳೆ ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಕೇಳ್ಕೊತಿದ್ದೀನಿ. ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೊಡ್ತಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಶಿವಣ್ಣ ಅಣ್ಣನವರವರು ಬಿಳಿಗಿರಿಯಿಂದ ಬಂದ ಬೆಟ್ಟಕ್ಕೆ ಬಂದು ಎಲ್ಲ ಶಾಲಾ ಮಕ್ಕಳಿಗೆ ಬ್ಯಾಗ್ ಮತ್ತು ಟ್ರೋಫಿಗಳನ್ನ ವಿತರಣೆ ಮಾಡಿ ಊಟದ ವ್ಯವಸ್ಥೆ ಮಾಡಿದಂಥ ಪ್ರಕಾಶ ಅವರಿಗೆ ಹಾಗೂ ನಮ್ಮ ಕರೀಗೌಡರಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನನ್ನ ಹಂಗೇನೆ.